ಮೊಟ್ಟೆಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿದ್ದರೂ ಸಹ ಹಲವರು ತಿನ್ನಲು ಹಿಂದೇಟು ಹಾಕುತ್ತಾರೆ, ಕಾರಣ ಅದು ಮಾಂಸಾಹಾರಿ ಎಂದು. ಪಟ್ಟಣ ಪ್ರದೇಶಗಳಲ್ಲಿ ಸಸ್ಯಾಹಾರಿಗಳು ಸಹ ಮೊಟ್ಟೆ ಸೇವಿಸುತ್ತಾರೆ. ಆದರೆ ಗ್ರಾಮೀಣ ಭಾಗದ ಜನತೆ ಮಾತ್ರ ಮೊಟ್ಟೆಯಲ್ಲಿ ಎಷ್ಟೇ ಪೌಷ್ಟಿಕಾಂಶ ಇದ್ದರೂ ಸಹ ನಮಗೆ ಬೇಡ, ಅದು ಮಾಂಸಾಹಾರ ಎಂದು ದೂರ ಇಟ್ಟಿದ್ದಾರೆ. ಈ ಎಲ್ಲ ಗೊಂದಲಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ತೆರೆ ಬೀಳಲಿದೆ. ಯಾಕೆ ಗೊತ್ತಾ? ಅತಿ ಶೀಘ್ರದಲ್ಲಿಯೇ ಸಸ್ಯಾಹಾರಿ ಮೊಟ್ಟೆಗಳು ಮಾರುಕಟ್ಟೆಗೆ ಬರುತ್ತಿವೆ. ಆದರೆ ಇದನ್ನು ಹೇಗೆ ತಯಾರಿಸಲಾಗುತ್ತೆ ಅಂತ ತಿಳಿಯಬೇಕೇ? ಹಾಗಿದ್ದರೆ ಈ ವಿಡಿಯೋ ನೋಡಿ. ಈ ತರಹದ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊಟ್ಟೆಗಳನ್ನು ತಿನ್ನದ ಜನರಿಗಾಗಿಯೇ ದೊಡ್ಡ ಕಂಪನಿಯೊಂದು ಲಿಕ್ವಿಡ್ ಎಗ್ ಸಬ್ಸ್ಟಿಟ್ಯೂಟ್ ಲಾಂಚ್ ಮಾಡಿದೆ. ಇದನ್ನು ಪೂರ್ತಿಯಾಗಿ ಹೆಸರು ಬೇಳೆಯಿಂದ ತಯಾರಿಸಲಾಗುತ್ತದೆ. ಈ ಸಸ್ಯಾಹಾರಿ ಮೊಟ್ಟೆಯನ್ನು ಕಂಪನಿಯು ಭಾರತೀಯ ಮೊಟ್ಟೆಗೆ ಶೀಘ್ರದಲ್ಲಿಯೇ ಪರಿಚಯಿಸುವ ಸಾಧ್ಯತೆ ಇದೆ. ಕಂಪನಿ ಹೇಳುವಂತೆ ಮೊಟ್ಟೆಯ ಮತ್ತೊಂದು ರೂಪವಾದ ಈ ಉತ್ಪನ್ನಕ್ಕೆ ಅಮೆರಿಕಾದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ದೊರೆತಿದೆ. ಭಾರತದ ಸಸ್ಯಾಹಾರಿಗಳು ಸಹ ಈ ಉತ್ಪನ್ನವನ್ನು ಒಪ್ಪುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕಂಪನಿ ಹೇಳಿದೆ.